ಈಗ ಕಾಳುಮೆಣಸು ರೈತರು ಮಾಡೋಕ್ಕೆ ಬರೋದಿಲ್ಲ ರೋಗ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಅದಕ್ಕೆ ಒಂದು ಹೊಸ ಸಿಸ್ಟಮ್ ಬಂದಿದೆ. ಅಡಿಕೆ ಮರದ ಬುಡ ಅಗೆಯೋದಿರ್ಬೋದು, ತೋಟನ ಉಳುಮೆ ಮಾಡೋದಿರ್ಬೋದು, ಇದೇನಾದ್ರು ಮಾಡಿ ನೀವು ಕಾಳುಮೆಣ್ಸನ್ನು ಒಂದು ಬೇರೆ ಡ್ಯಾಮೇಜ್ ಮಾಡಿದಿರಿ ಅಂತ ಹೇಳಿದರೆ ನಿಮ್ದು ಇಡೀ ಕಾಳುಮೆಣ್ಸಿನ ಬಳ್ಳಿ ಹೊರಟೋಗುತ್ತೆ. ನೀವು ಕಸಿ ಕಟ್ಟೋದೇನು ಅಂತ ಹೇಳಿದರೆ ಎಲ್ಲೋ ನರ್ಸರಿಲಿ ತಂದು ಮಾಡ್ತೀನಿ ಅಂದರೆ ಅದಷ್ಟು ಸಕ್ಸಸ್ ಆಗೋದಿಲ್ಲ. ರನ್ನರ್ ಹಾಕಿ ಬೆಳೆದಿರೋಂಥ ಗಿಡಕ್ಕೂ ಕಸಿ ಕಟ್ಟಿ ಮಾಡಿರೋಂಥ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಅಂತ ಹೇಳಿದರೆ, ಒಂದು ಸಾಂಪ್ರದಾಯಿಕವಾಗಿ ಮಲೆನಾಡಿಗೆ ಬೆಳ್ಕೊಂಬಂದಿರೋಂಥ ಬೆಳೆ. ಆದರೆ ಏನು ಅಂತ ಹೇಳಿದರೆ ಈಗ ಕಾಳುಮೆಣಸು ರೈತರು ಮಾಡೋಕ್ಕೆ ಬರೋದಿಲ್ಲ ರೋಗ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಈ ರೋಗ ಯಾರ ತೋಟಕ್ಕೆ ನೋಡಿದರೂ ಕಾಳುಮೆಣಸು ಹಳದಿಯಾಗಿರ್ತದೆ, ರೋಗ ಇರ್ತದೆ. ನಾಟಿ ಮಾಡಿ ಎರಡನೇ ವರ್ಷಕ್ಕೆ ಫಲ ಶುರುವಾಗುತ್ತೆ, ಮೂರನೇ ವರ್ಷಕ್ಕೆ ರೋಗ ಬರ್ತದೆ. ಆಗ ಭಾಳ ಜನರಿಗೆ ಏನಾಗಿದೆ ಅಂದರೆ ಅದರಾಗೆ ಆಸಕ್ತಿನೇ ಕಳ್ಕೊಂಬಿಟ್ಟಿದ್ದಾರೆ. ಕಾಳುಮೆಣಸು ಬೇಡಪ್ಪ, ಸುಮ್ಮನೆ ಗಿಡ ನೆಡೋದು, ಎರಡು ವರ್ಷಕ್ಕೆ ಸಾಯೋದು ಅಂಥೇಳಿ. ಆದರೆ ಅದಕ್ಕೆ ಒಂದು ಹೊಸ ಸಿಸ್ಟಮ್ ಬಂದಿದೆ, ಹಿಪ್ಲಿ ಗಿಡ ಅಂತ ಒಂದು ಬರ್ತದೆ, ಕೊಲಬ್ರಿಯಂ ಅಂತೇಳಿ. ಕಾಳುಮೆಣಸಿನ ಕುಟುಂಬಕ್ಕೆ ಸೇರಿರೋಂಥ ಒಂದು ಸಸ್ಯ ಅದು. ಏನು ಮಾಡ್ಬೋದು ಅಂತ ಹೇಳಿದರೆ, ಆ ಹಿಪ್ಲಿ ಗಿಡನ ಮೊದಲು ಅಡಿಕೆ ಗಿಡದ ಬುಡಕ್ಕೆ ನಾಟಿ ಮಾಡ್ಕೊಳ್ಬೇಕು. ಭಾಳ ಜನ ಏನು ಅಂದರು, ಕಸಿ ಗಿಡ ಕೊಡಿ ಅಂತ. ನಾವು ಕಾಳುಮೆಣಸಿನ ಗಿಡ ಕಸಿ ಮಾಡಿ ಕೊಡ್ತೀವಿ ರೈತರಿಗೆ, ಆದರೆ ಅದೇನು ಅಷ್ಟು ಸಕ್ಸಸ್ ಅನ್ಸೋದಿಲ್ಲ ನನಗೆ. ಯಾಕೆ ಅಂತ ಹೇಳಿದರೆ, ನೀವು ಕಾಳುಮೆಣಸಿನ ಯಾವುದೇ ಒಂದು ಪಾರ್ಟು ನೆಲಕ್ಕೆ ತಾಕ್ತು ಅಂತ, ರನ್ನರ್ ಇರ್ಬೋದು, ಬೇರೆ ಇರ್ಬೋದು, ನೆಲಕ್ಕೆ ಬಂತು ಅಂತ ಹೇಳಿದರೆ ಅದು ರೋಗ ನಿರೋಧಕ ಶಕ್ತಿನ ಕಳ್ಕೊಂಬಿಡುತ್ತೆ. ಅದಕ್ಕೇನು ಅಂತ ಹೇಳಿದರೆ, ನೀವು ಹಿಪ್ಲಿ ಗಿಡನ ಮೊದಲು ಒಂದು ವರ್ಷ ಅಡಿಕೆ ಗಿಡದ ಬುಡಕ್ಕೆ ನಾಟಿ ಮಾಡ್ಕೊಬೇಕು. ನಮ್ದು ಇದೆ ನೋಡಿ, ಇದು ಹಿಪ್ಲಿ ಗಿಡ ಒಂದು ವರ್ಷದ ಮೊದಲು ನಾಟಿ ಮಾಡಿರೋಂಥ ಗಿಡ ಇದು ನೋಡಿ, ಇದು ಹಿಪ್ಲಿ ಗಿಡ ನಮ್ಮದು, ಇದು ಕಳಸರಿ ನಾಟಿ ಮಾಡಿರೋಂಥ ಗಿಡ ಇದು. ಇದೇನು ಅಂತ ಹೇಳಿದರೆ, ಈ ಹಿಪ್ಲಿ ಗಿಡನ ಮೊದಲು ನಾಟಿ ಮಾಡಿ ಅಡಿಕೆ ಗಿಡದ ಬಿಡ್ದಾಗೆ ಒಂದು 3-4 ಅಡಿ ಹೈಟ್ ಬೆಳೆಸ್ಕೊಬೇಕು ಈ ಹಿಪ್ಲಿ ಗಿಡನ. ಬೆಳೆಸ್ಕೊಂಡು ಆಮೇಲೆ ಏನು ಅಂತ ಹೇಳಿದರೆ, ನೆಲದಿಂದ ಕನಿಷ್ಠ 3 ಅಡಿ ಹೈಟಿಗೆ ಇದನ್ನು ಕಸಿ ಮಾಡಬೇಕು. 3 ಅಡಿ ಕೆಳಗೆ ನೀವೇನಾದ್ರು ಕಸಿ ಮಾಡಿದಿರಿ ಅಂತೇಳಿದ್ರೆ ಕಾಳುಮೆಣಸಿನ ರನ್ನರ್ ಹೋಗೋ ಸಾಧ್ಯತೆ ಇರುತ್ತೆ, ನೆಲಕ್ಕೆ ಬೇರೆ ಹೋಗೋ ಸಾಧ್ಯತೆ ಇರುತ್ತೆ. ಆವಾಗ ನಿಮಗೇನು ರೋಗ ಕಂಟ್ರೋಲ್ ಆಗುತ್ತೆ ಅನ್ಸೋದಿಲ್ಲ ನನಗೆ. ಈ ರೀತಿ ಕೊಲಬ್ರಿಯಂ ಗಿಡದಾಗೆ ಕಾಳುಮೆಣಸು ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ರೋಗ ಒಂದು 80% ರೋಗನ ಅವಾಯ್ಡ್ ಮಾಡ್ಕೊಬೋದು. ಬೈ ಚಾನ್ಸ್ ರೋಗ ಬಂತು ಅಂತ ಹೇಳಿದರು, ವರ್ಷದಾಗ ಒಂದು 2 ಸಲ ಅಕ್ಟೋಬರಿಗೆ ಒಂದು ಸಲ, ಜೂನಿಗೆ ಒಂದು ಸಲ ಸಿ ಹೊಡೆದ್ರೆ ರೋಗ ಕಂಟ್ರೋಲ್ ಆಗುತ್ತೆ. ಆದರೆ ಇದರದ್ದು ರೋಗ ಕಂಟ್ರೋಲ್ ಆಗುತ್ತೆ, ಭಾಳ ಈಸಿ ಬೆಳೆಯಲ್ಲ ಅಂತ ಅಂದ್ಕೊಬೋದು ನೀವು. ಆದರೆ ಇದಕ್ಕೆ ನಿಮ್ಗೆ ಸ್ವಲ್ಪ ರಿಸ್ಕ್ ಇದೆ. ಏನು ಅಂತ ಹೇಳಿದರೆ, ಭಾಳ ವೆಟ್ಲ್ಯಾಂಡಾಗೆ ಬೆಳೆಯೋಂಥ ಬೆಳೆ ಇದು. ಹಿಪ್ಲಿ ಗಿಡ ಏನಿದೆ, ಭಾಳ ಥಂಡಿ ನೆಲದಾಗೆ ಬೆಳೆಯೋಂಥ ಬೆಳೆ ಇದು. ಹಾಗಾಗಿ ಏನು ಅಂಥೇಳಿ, ನೀರು ಕಡಿಮೆ ಇರೋಂಥ ತೋಟಗಳಲ್ಲಿ, ಇರಿಗೇಷನ್ ಸಿಸ್ಟಮ್ ಚೆನ್ನಾಗಿಲ್ಲದೆ ಇರೋಂಥ ತೋಟಗಳಲ್ಲಿ ರೈತರು ಮಾಡಿದರೆ ಇದು ಫೇಲ್ಯೂರ್ ಆಗ್ತದೆ. ಇದು ತುಂಬ ನೀರಾವರಿ ಬೆಳೆಯಾಗಿರೋದ್ರಿಂದ ನೀವು ನೀರಾವರಿ ಚೆನ್ನಾಗಿ ಮಾಡ್ಕೊಂಡು ಹಿಪ್ಲಿ ಗಿಡ ನಾಟಿ ಮಾಡ್ಕೊಂಡು ನಂತರದಾಗೆ ಅಲ್ಲೇ ನೀವೇ ಕಸಿ ಮಾಡ್ಕೊಬೋದು. ನಮ್ಮಲ್ಲಿ ಬಂದರೆ ನಿಮ್ಮ ಕಸಿ ಕಟ್ಟ ಮಾಹಿತಿನೂ ಹೇಳ್ಕೊಡ್ತೀನಿ, ಅದಕ್ಕೆ ಆ ತರಬೇತಿನೂ ಇದೆ ನಮ್ಮಲ್ಲಿ. ನೀವೇ ರೈತರು ಮಾಡ್ಕೊಂಡ್ರೆ ಕಾಳುಮೆಣಸನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು. ಮತ್ತೇನು ಅಂತ ಹೇಳಿದರೆ, ನೀವು ರನ್ನರ್ ಹಾಕಿದ್ದ ಗಿಡ ಇರ್ಬೋದು, ನರ್ಸರಿಯಿಂದ ಕೊಂಡ್ಕೊಂಡು ಹೋಗಿರೋ ಗಿಡ ಇರ್ಬೋದು, ಒಂದು ಪ್ಯಾಕೆಟ್ ತಗೊಂಡ್ರೆ ನಿಮ್ಗೆ 1-2 ಗಿಡ ಇರ್ತದೆ, 3 ಹಾಕ್ತಾರೆ, ಅದು 1-2 ಇರ್ತದೆ. ಇದು ಆಗಲ್ಲ ನೋಡಿ, ನೀವು ಒಂದು ಹಿಪ್ಲಿ ಗಿಡ ನೆಟ್ಕೊಂಡ್ರೆ 10-15 ಗಿಡ ಬರ್ತದೆ ಒಂದು ವರ್ಷಕ್ಕೆ. ಇದನ್ನು ನೀವು 3 ಅಡಿ ಹೈಟಿಗೆ ಕಸಿ ಮಾಡಿದಿರಿ ಅಂತ ಹೇಳಿದರೆ, ನಮ್ದು ಇದು ಕಸಿ ಮಾಡಿ ನೋಡಿ, ಇದೆಲ್ಲ ಒಂದು 3 ತಿಂಗಳಾಗ್ತಾಯಿದೆ, ಆಲ್ರೆಡಿ 1-1 ಅಡಿ ಬಂದಿದೆ. ಇದೊಂದು ನೋಡಿ, ಈಗ ಆಲ್ರೆಡಿ ಕಸಿ ಮಾಡಿ ಒಂದು 3-3.5 ತಿಂಗಳಿಗೆ 1 ಮೀಟ್ರ್ ಹತ್ತಿರ ಬೆಳೆದಿದೆ. ಮತ್ತು ನೀವು ಇದನ್ನು ಗಮನಿಸ್ಬೋದು, ಎಷ್ಟು ಚಿಗುರಿದೆ, ಎಷ್ಟು ಆರೋಗ್ಯವಾಗಿದೆ ಅಂಥೇಳಿ. ಈ ರೀತಿ ಮಾಡಿದರೆ ಕಸಿ ಕಾಳುಮೆಣಸು ಲಾಭದಾಯಕವಾಗಿ ರೈತರು ಬೆಳೆ ತೆಕ್ಕೊಬೋದು. ಮತ್ತೇನು ಅಂತ ಹೇಳಿದರೆ, ಈ ಕಸಿ ಮಾಡಿದ ಭಾಗ ಏನಿದೆ, ಈ ಭಾಗದಿಂದ ಕೆಳಗಡೆಗೆ ಈ ಹಿಪ್ಲಿ ಗಿಡ ಚಿಗುರುತ್ತೆ, ಪದೇ ಪದೇ ಚಿಗುರ್ತಾ ಇರುತ್ತೆ. 1 ವರ್ಷ 2 ವರ್ಷ ಟೈಮ್ ಅದು ಪದೇ ಪದೇ ಚಿಗುರ್ತಾ ಇರುತ್ತೆ. ಅದನ್ನು ತೆಗೆದಾಕ್ತಾ ಇರಬೇಕು. ನೀವು ಇದನ್ನೇನಾದ್ರು ಬೆಳೆಯೋಕೆ ಬಿಟ್ಟರೆ ಈ ಕಸಿಯಿಂದ ಕೆಳಗಡೆ ಭಾಗ ಅಂತ ಹೇಳಿದರೆ, ಈ ಕಾಳುಮೆಣಸು ಅದೇ ಕುಟುಂಬಕ್ಕೆ ಸೇರಿದ್ದಾದರೂ ಸಹ ಒಂಥರ ಪಾರಿನ ಬಾಡಿ ಇದ್ದಂಗೆ ಅದನ್ನು ರಿಜೆಕ್ಟ್ ಮಾಡೋಕ್ಕೆ ನೋಡ್ತಾನೇ ಇರ್ತದೆ. ಹಾಗಾಗಿ ನೀವು ಕೆಳಗಡೆ ಈ ರೀತಿ ಬಂದಿರೋಂಥ ಚಿಗುರುಗಳೇನಿದ್ದಾವೆ, ಈ ಚಿಗುರುಗಳನ್ನು 1-2 ವರ್ಷ ಕಿತ್ತಾಕಬೇಕು. ಆಮೇಲೆ ಅದು ಚಿಗುರೋದು ಸಿಸ್ಟಮ್ ನಿಂತ್ಕೊಳುತ್ತೆ, ಆಮೇಲೆ ಅದೇನು ಚಿಗುರೋದಿಲ್ಲ. ಮತ್ತು ನಿಮ್ಮದು ಇದು ಒಂದು ನಾಟಿ ಮಾಡಿದ 1 ವರ್ಷ 1-2 ಗಿಡ ಇತ್ತು ಅಂತ ಇಟ್ಕೊಡ್ರಿ. ಆಗ ಅದು 1-2 ಗಿಡಕ್ಕೆ ಕಸಿ ಮಾಡಿ, ಇದನ್ನು ಕಸಿ ಮಾಡ್ತಿದ್ದಂಗೆ ಬುಡ್ದಾಗ ಈ ರೀತಿ ಮತ್ತು 3-4 ಗಿಡಗಳು ಬರ್ತವೆ. ಅದಕ್ಕೆ ನೀವು ಪ್ರತಿ ಗಿಡಕ್ಕೂ ಅದನ್ನ ಕಿತ್ತಾಕೋದು ಬೇಡ. ನೆಲದ ಲೆವೆಲಿಂದ ಏನು ಬಂದಿದೆ, ಈ ಮಟ್ಟದಾಗೆ ಏನು ಗಿಡ ಬಂದಿರುತ್ತೆ ನೆಲದ ಲೆವೆಲಾಗೆ, ಹಾಗೆ ಚಿಗುರನ್ನು ಬಿಟ್ಟರೆ 1-2 ತಿಂಗಳಿಗೆ 3 ಅಡಿ ಹೈಟ್ ಬರ್ತದೆ. 3 ಅಡಿ ಹೈಟು ಅಂತ ಹೇಳಿದರೆ ಇಲ್ಲಿ ನೋಡಿ, ಈ ಹೈಟಿಗೆ ಬರಬೇಕದು.
ನೋಡಿ ಈ ಇಷ್ಟು ಹೈಟಿಗೆ ನೀವು ಕಸಿ ಮಾಡಿದರೆ ಇದೆಲ್ಲ ಕಸಿ ಮಾಡಿ 2.5 ತಿಂಗಳಾಗಿರೋ ಗಿಡ, ಆಲ್ರೆಡಿ 8-10 ಎಲೆ ಬಂದಿದೆ. ಇನ್ನು 1-1.5 ವರ್ಷದ ನಂತರದಾಗೆ ಫಲ ಬರೋಕ್ಕೆ ಶುರುವಾಗುತ್ತೆ. ಮತ್ತು ಎಲ್ಲರಿಗೂ ಈ ಕಸಿ ಮಾಡಿದ ಕಾಳುಮೆಣ್ಸು ಮಾಡೋದು ಕಷ್ಟ ಆಗುತ್ತೆ, ಮೇಂಟೈನ್ ಮಾಡೋದು ಕಷ್ಟ, ನೀರು ಕಡಿಮೆ ಇದೆ ಅಂದ ರೈತರು ಏನು ಅಂತ ಹೇಳಿದರೆ, ಈ ಕಾಳುಮೆಣ್ಸಿಗೆ ಹೆಚ್ಚಿನ ರೋಗನ ತಡಿಬೇಕು ಅಂತ ಹೇಳಿದರೆ, ನೀವು ಅಡಿಕೆ ಮರದ ಬುಡ ಆಗಿಯೋದಿರ್ಬೋದು, ತೋಟನ ಉಳುಮೆ ಮಾಡೋದಿರ್ಬೋದು, ಇದೇನಾದ್ರು ಮಾಡಿ ನೀವು ಕಾಳುಮೆಣ್ಸು ಒಂದು ಬೇರೆ ಡ್ಯಾಮೇಜ್ ಮಾಡಿದಿರಿ ಅಂತ ಹೇಳಿದರೆ, ನಿಮ್ದು ಇಡೀ ಕಾಳುಮೆಣ್ಸಿನ ಬಳ್ಳಿ ಹೊರಟೋಗುತ್ತೆ. ನೀವು ಕಾಳುಮೆಣ್ಸಿಗೆ ಏನು ಅಂತ ಹೇಳಿದರೆ, ನೀವು ಕಾಳುಮೆಣ್ಸಿನ ಬಳ್ಳಿ ನಾಟಿ ಮಾಡಿರೋ ತೋಟಗಳಲ್ಲಿ ಭೂಮಿ ಉಳುಮೆ ಮಾಡೋದು, ಬುಡ ಬಿಡಿಸಿ ಬೇಸಾಯ ಮಾಡೋದು ನಿಲ್ಲಿಸ್ಬೇಕು. ಮತ್ತು ನಿಮ್ಗೆ ಅಡಿಕೆಗೆ ಇರ್ಬೋದು, ಕಾಳುಮೆಣ್ಸಿಗೆ ಇರ್ಬೋದು, ಯಾವುದೇ ಬೆಳೆ ಮಾಡಿದರೂ ನೀವು ಅದನ್ನೇನು ಬುಡ್ದು ಹೊಳೆ ಮಣ್ಣನ್ನು ತೆಗೆದುಹಾಕಿ ಹೊಸ ಹೊಂಡ ಹೊಡೆದು ಬೇಸಾಯ ಮಾಡಬೇಕು ಅಂತಿಲ್ಲ. ನೀವು ಮೇಲೆ ಹಾಕಿ ತೊಂದರೆ ಇಲ್ಲ, ಅದು ನೀವೇನು ಅಡಿಕೆ ಗಿಡದ ಬುಡಕ್ಕೆ ಹಾಕಬೇಕಂತೇನಿಲ್ಲ. ಅದು ಮನುಷ್ಯ ತಿನ್ನಂಗೇನು ಕೈಲಿ ಬಾಳೆಯಿಂದ ಬಾಚಿಕೊಂಡು ತಿನ್ನಂಥದ್ದಲ್ಲ ಅದು. ನೀವು ಸಾಧ್ಯವಿದ್ದಷ್ಟು ಅಡಿಕೆ ಮರ ಯಾವುದೇ ಸಸ್ಯ ಇರೋದು ಅದ್ರ ಬೇರನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತಿರೋ, ನೀವು ಕರ್ಕೊಂಡು ಹೋಗೋದು ಅಂದರೆ ಕೈ ಹಿಡಿದು ಕರ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಗೊಬ್ಬರನ ದೂರ ದೂರ ಅಡಿಕೆ ಮರನಿಂದ ನೀವು 2 ಅಡಿ ದೂರ ಕೊಟ್ಟರೆ ಅಂಥೇಳಿ 2 ಅಡಿ ದೂರಕ್ಕೆ ಅಡಿಕೆಗೆ ಬೇರೆ ಬರ್ತದೆ. ಅದನ್ನೇ 3 ಅಡಿ ದೂರ ಇಟ್ಕೊಟ್ರಿ ಅಂದರೆ 3 ಅಡಿ ದೂರಕ್ಕೂ ಹುಡ್ಕೊಂಬರ್ತದೆ. ನೀವು ಅಡಿಕೆ ಬೇರಿನ ವ್ಯಾಪ್ತಿನ ಎಷ್ಟು ಜಾಸ್ತಿ ಮಾಡ್ತೀರೋ ಅಡಿಕೆನೂ ಆರೋಗ್ಯವಾಗಿರ್ತದೆ, ಫಸಲು ಸಹ ಜಾಸ್ತಿ ಬರ್ತದೆ. ಮತ್ತು ಕಾಳುಮೆಣ್ಸು ಮಾಡಿದರೆ ಭಾಳ ಜನ ಅಡಿಕೆದು ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಅಂತಾರೆ. ನಮ್ಮದು ಯಾವುದಾದ್ರು ಕಾಳುಮೆಣ್ಸು ಇರೋ ಬಳ್ಳಿ ಇರೋಂಥ ಅಡಿಕೆ ಮರನೇ ನೀವು ಜೂಮ್ ಮಾಡಿ ನೋಡಿ, ಎಲ್ಲ ನಿಮ್ಮ ಮಾಮೂಲು ಏನೂ ಇಲ್ಲದೇ ಮರದಕ್ಕಿಂತ ಜಾಸ್ತಿ ಅಡಿಕೆ ಇದೆ. ಮತ್ತು ಕಾಳುಮೆಣ್ಸಿನ ಬಳ್ಳಿ ಇದೆಯಲ್ಲ, ಇದು ಇಲ್ಲಿ ನೋಡಿ, ಇದು 2.5 ತಿಂಗಳಿಗೆ ಬಂದಿರೋಂಥ ಬಳ್ಳಿ. 2.5 ತಿಂಗಳಿಗೆ ನೀವು ಗಿಡನ ನಾಟಿ ಮಾಡಿದರೂ ಸಹ, ಯಾವುದೇ ರನ್ನರ್ ಹಾಕಿ ನಾಟಿ ಮಾಡಿದರೂ ಸಹ ಈ ಹಂತದವರಿಗೆ ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದು ಆಲ್ರೆಡಿ ಹತ್ತತ್ರ 1 ಮೀಟ್ರ್ ಹತ್ತಿರ ಬಂದಿದೆ. ಮತ್ತು ಇದು ಕಸಿ ಕೂಡಿದ ನಂತರದಾಗೆ ಈ ಪ್ಲಾಸ್ಟಿಕ್ ಏನು ಕಟ್ಟಿದೆ ಇಲ್ಲಿ ನೋಡಿ, ಈ ಪ್ಲಾಸ್ಟಿಕ್ ಕಾಣ್ತದೆಯಲ್ಲ, ಇದನ್ನು ಕಟ್ ಮಾಡಬೇಕು, ಕಟ್ ಮಾಡಿ ತೆಗಿಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂಥೇಳಿದರೆ, ಈ ಭಾಗ ಒಂದು ಗಂಟಾಗುತ್ತೆ. ಪ್ಲಾಸ್ಟಿಕ್ ಕಟ್ಟಿದ ಭಾಗ ಪ್ಲಾಸ್ಟಿಕ್ ಒಂದೇ ವರ್ಷಕ್ಕೆ ಲಡ್ಡಾಗಲ್ಲ, ಗಂಟಾಗ್ಬಿಡುತ್ತೆ. ಗಂಟಾಯಿತು ಅಂಥೇಳಿದರೆ ಮೇಲುಗಡೆ ಬಳ್ಳಿ ಕಾಲಾನಂತರದಾಗೆ ಕಟ್ಟಾಗಿ ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದು ಒಂದನ್ನು 5-6 ತಿಂಗಳ ನಂತರದಾಗೆ ಏನು ಬೈಂಡಿಂಗ್ ಮಾಡಿರುತ್ತೆ ಕಸಿ ಗಿಡಕ್ಕೆ, ಅದನ್ನು ಬಿಚ್ಚಬೇಕು ನೀವು. ಆಮೇಲೆ ಇಷ್ಟು ಈ ಪ್ರಮಾಣದಾಗೆ ಮಾಡ್ಬೋದು ನೋಡಿ. ನೀವು ಇದು ನಮ್ಮದು ಕಳಸರಿ ಹಿಪ್ಪಳಿ ಗಿಡ ನಾಟಿ ಮಾಡಿರೋದು, ಕಸಿ ಮಾಡಿ 1-20 ದಿವಸ ಆಗ್ತಾಯಿದೆ. ಈಗ ಈ ಚಿಗುರನ್ನೆಲ್ಲ ತೆಗಿತಾ ಬರ್ತೀನಿ. ಇದೆಲ್ಲ ಏನು ಅಂತ ಹೇಳಿದರೆ ಹಿಪ್ಪಳಿ ಗಿಡದ ಚಿಗುರಿದು, ಈ ಚಿಗುರನ್ನೆಲ್ಲ ತೆಗಿತಾ ಬಂದರೆ ನಿಮಗೆ ಮೇಲುಗಡೆ ಕಸಿ ಕಟ್ಟಿದ ಕಾಳುಮೆಣಸು ಚಿಗುರಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಇದು ಒಂದು ಚಿಗುರು ಇಷ್ಟು ಬಂದಿದೆ ನೋಡಿ, ಒಂದರಾಗೆ 1, 2, 3 ಚಿಗುರು ಬಂದಿದೆ. ಇದು ನೋಡಿ, ಇದರಾಗೆ 2 ಚಿಗುರು ಬಂದಿದೆ, ಇದ್ರಾಗೂ 2 ಚಿಗುರು ಬಂದಿದೆ. ಹೀಗೆ ನೀವು ಕಾಳುಮೆಣಸಿನ ಬಳ್ಳಿನ ಜಾಸ್ತಿ ಮಾಡ್ಕೊಬೋದು ಹಿಪ್ಪಳಿ ಗಿಡ ಆದರೆ. ಎಷ್ಟು ಜಾಸ್ತಿ ಮಾಡ್ಕೊಳ್ತೀರಾ, 1-10 ಮಾಡ್ಕೊಂಡ್ರೆ ಅಂತಾದರೆ, ಅಡಿಕೆ ಸ್ವಾಗೆ ಬಿದ್ದಿರ್ಬೋದು, ಅಡಿಕೆ ಕೊನೆ ತೆಗಿಬೇಕಾದ್ರೆ ಇರ್ಬೋದು, ಯಾವುದೋ ಒಂದು ಗಿಡ ಕಟ್ಟಾಯಿತು ಅಂತ ಇಟ್ಕೊಳ್ರಿ. ನೀವು ಒಂದೇ ಗಿಡ ಮಾಡಿದಾಗ ಕಟ್ಟಾಯಿತು ಅಂದರೆ ಆ ಇಡೀ ಮರದ ಬಳ್ಳಿ ಹೋಗ್ಬಿಡುತ್ತೆ. ಇದಾಗಲ್ಲ, ನಿಮ್ಮ ಒಂದು ಮರದಾಗ 1-10 ಇರ್ತದೆ. ಯಾವುದೋ ಒಂದು ಬಳ್ಳಿ ಡ್ಯಾಮೇಜ್ ಆಯಿತು ಅಂದರೂ ಸಹ ನೀವೇನು ಚಿಂತೆ ಮಾಡೋಂಥದ್ದಿಲ್ಲ. ಯಾಕೆ ಅಂಥೇಳಿದರೆ, ಅದ್ರ ಜೊತೆಗೆ ಇನ್ನು 4-5 ಬಳ್ಳಿಗಳು ಇರ್ತವೆ. ಅದರಿಂದ ಈ ರೀತಿ ಗಿಡ ನಾಟಿ ಮಾಡಿ ನಂತರದಾಗೆ ಕಸಿ ಮಾಡೋ ಪದ್ಧತಿ ಕಾಳುಮೆಣಸಿಗೆ ಒಳ್ಳೆಯದು. ಭಾಳ ಜನ ಕಸಿ ಮಾಡಿದ ಗಿಡ ತಗೊಂಡೋಗಿ ನಾಟಿ ಮಾಡ್ತಾರೆ, ಅದಷ್ಟೇನು ಸೂಕ್ತ ಅಂತ ಅನಿಸೋದಿಲ್ಲ. ಅದು ಯಾಕೆ ಅನ್ನೋದು ನಂತರ ಹೇಳ್ತೀನಿ. ನೋಡಿ, ರನ್ನರ್ ಹಾಕಿ ಬೆಳೆದಿರೋಂಥ ಗಿಡಕ್ಕೂ ಕಸಿ ಕಟ್ಟಿ ಮಾಡಿರೋಂಥ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಅಂತ ಹೇಳಿದರೆ, ಇದು ರನ್ನರಿಂದ ಬಂದಿರೋ ಗಿಡ, ಆಲ್ರೆಡಿ ರೋಗ ಬಂದಿದೆ, ಎಲೆ ಹಳದಿಯಾಗಿದೆ, ಬೇರು ಕೊಳತು ಹೋಗಿದೆ. ಇಲ್ಲಿ ನೋಡಿ, ಬುಡದಿಂದ ಎಲೆ ಹಣ್ಣಾಗಕ್ಕೆ ಹಿಡಿದುಬಿಟ್ಟಿದೆ. ಕಸಿ ಗಿಡ ಅಲ್ಲ ಇದು, ಇದು ನೀವು ನೆಲದವರಿಗೂ ಅಬ್ಸರ್ವ್ ಮಾಡಿದಿರುವ, ಇದಕ್ಕೆ ಈ ಸಾರಿ ಹಿಪ್ಪಳಿ ಗಿಡ ನೆಟ್ಕೊಂಡಿದ್ದೀನಿ. ಹಿಪ್ಪಳಿ ಗಿಡನ ಕಸಿ ಮಾಡಬೇಕು, ಕಳ ಸಾರಿ ರನ್ನರ್ ಹಾಕಿ ಮಾಡಿರೋ ಗಿಡ ಬಂದರು ಬರಲಿ ನೋಡೋಣ ಅಂತ ಹೇಳ್ಕೊಂಡು ಬರಲಿಲ್ಲ ನೋಡಿ. ಇದು 2ನೇ ವರ್ಷ, ಈಗ ಫಲ ಬರೋ ಅಂತಕ್ಕೆ ಬಂದಿದೆ, ಸೈಡ್ ಬ್ರಾಂಚಸ್ ಎಲ್ಲ ಬಂದಿದೆ, ನೆಕ್ಸ್ಟ್ ಕಾಯಿ ಬರಬೇಕಿತ್ತು, ಹೋಗಿದೆ. ಇದ್ರ ಪಕ್ಕದಾಗೆ ಏನೋ ಒಂದು 8 ಅಡಿ ದೂರದಾಗೆ ಮಾಡಿದ್ವಿ ನೋಡಿ. ಇದು ಕಸಿ ಗಿಡ ನೋಡಿ, ಎಷ್ಟು ಹೆಲ್ದಿಯಾಗಿದೆ ನೋಡಿ, ಎಷ್ಟು ಚಿಗುರು ಬರ್ತಾಯಿದೆ, ಎಷ್ಟು ಬೇಗ ಬರ್ತಾಯಿದೆ. ಇದೆಲ್ಲ ಕಸಿಯಾಗಿ 2-2.5 ವರ್ಷ ಆಗ್ತಾಯಿದೆ. ಅದು ನಾಟಿ ಮಾಡಿ 2 ವರ್ಷ ಆಗಿದೆ, 2 ವರ್ಷಕ್ಕೆ 1-7 ಅಡಿ ಹೈಟ್ ಹೋಗಿದೆ. ಇದು 3 ಅಡಿಗೆ ಹೈಟ್ ಕಸಿ ಮಾಡಿರೋಂಥದ್ದು ನೋಡಿ, ಈಗ ಆಲ್ರೆಡಿ 5 ಅಡಿ ನನ್ನಷ್ಟು ಎತ್ತರಕ್ಕೆ ಬಂದುಬಿಟ್ಟಿದೆ. ಮತ್ತು ಇದು ತುಂಬ ಆರೋಗ್ಯವಾಗಿದೆ, ಅದಷ್ಟು ತುಂಬ ಸೀರಿಯಸ್ಸಾಗಿ ರೋಗ ಬಂದಿದೆ ಅದಕ್ಕೆ. ಹಾಗಾಗಿ ಕಾಳುಮೆಣಸು ಆ ಸಿಸ್ಟಮ್ ಮಾಡೋದಕ್ಕಿಂತ ಈ ಸಿಸ್ಟಮ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅಂದರೆ ಏನು ಅಂಥೇಳಿದರೆ, ಇದಕ್ಕೆ ನೀವು ಕಸಿ ಕಟ್ಟೋದೇನು ಅಂಥೇಳಿದರೆ, ಎಲ್ಲೋ ನರ್ಸರಿಲಿ ತಂದು ಮಾಡ್ತೀನಿ ಅಂದರೆ ಅದಷ್ಟು ಸಕ್ಸಸ್ ಆಗೋದಿಲ್ಲ. ರೈತರು ಅದನ್ನು ಕಲ್ತ್ಕೊಬೇಕು, ಕಸಿ ಕಟ್ಟೋದು ಕಲ್ತ್ಕೊಬೇಕು. ಯಾಕೆ ಅಂತೇಳಿದರೆ, ಈ ತಿಂಗಳಿಗೆ 1 ಅಡಿ ಹೈಟ್ ಇರೋದು 1-20 ಗಿಡ ಸಿಗುತ್ತೆ,
ಇನ್ನೊಂದು 2 ತಿಂಗಳು ಬಿಟ್ಟು ಮತ್ತೆ ಸಿಗುತ್ತೆ. ಅವಾಗ ಎಲ್ಲೆಲ್ಲಿ 3 ಅಡಿ ಹೈಟ್ ಬಂದಿದೆ ನೋಡಿ ಅಲ್ಲಲ್ಲಿ ನೀವು ಕೃಷಿ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲ ಅಂತಾದರೆ ನೀವು ಅದಕ್ಕೆ ಅನುಭವ ಇದ್ದವರನ್ನೇ ಕರಿಬೇಕು ಅಂಥೇಳಿ ನೀವು 10 ಗಿಡಕ್ಕೆ ಕರಿಯೋಕ್ಕೆ ಹೋದರೆ ನಿಮಗೆ ತುಂಬ ಬೆಲೆ ಹೇಳ್ತಾರೆ, ನಿಮಗೆ ಟೈಮಿಗೆ ಸರಿಯಾಗಿ ಬರೋದಿಲ್ಲ, ಕೃಷಿ ಮಾಡಿಕೊಡೋದಿಲ್ಲ. ಹಾಗಾಗಿ ಈ ಕೆಲಸ ಕೃಷಿ ಮಾಡೋದು ನೀವೇ ಕಲ್ತ್ಕೊಂಡ್ರೆ ಕಾಳುಮೆಣಸನ್ನು ನೀವು 100% ಸಕ್ಸಸ್ಫುಲ್ಲಾಗಿ ಒಳ್ಳೆಯ ಇಳುವರಿ ತೆಕ್ಕೊಬೋದು, ರೋಗರಹಿತವಾಗಿ ಮಾಡ್ಕೊಳ್ಬೋದು.